ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಆರ್ ಚಾನಲ್ ಪೆಕ್ಕಿರ ಕಿಚನ್. ನಾನು ಇವತ್ತು ತೋರಿಸ್ತಾರಂಥ ರೆಸಿಪಿ ಹೆಸರು ಕಾಳಿನ ದೋಸೆ. ಇದಕ್ಕೆ ಪೆಸರಿಟ್ಟು ಅಂತ ಕೂಡ ಕರೀತಾರೆ. ಅದು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ಇಲ್ಲಿ ಒಂದು ಗ್ಲಾಸಷ್ಟು ಅಕ್ಕಿನ ತೊಗೊಳ್ತೀನಿ. ಒಂದು ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸಷ್ಟು ಹೆಸರು ಕಾಳನ್ನು ಹಾಕಬೇಕು. ಇದನ್ನು ರಾತ್ರಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಮಾಡುವಂಥದ್ದು ದೋಸೆ. ಇದಕ್ಕೆ ಆ ಹಿಟ್ಟನ್ನು ಏನು ನೆನೆಲಿಕ್ಕಿಡೋದು ಬೇಡ. ಸೊ ಇದಕ್ಕೆ ರಾತ್ರಿ ನೆನೆಲಿಕ್ಕಿಟ್ಟು ಬೆಳಗ್ಗೆ ಮಾಡಿದರೆ ಸಾಕಾಗೋದು. ಒಂದು 8 ಅವರ್ಸ್ ಆದ್ರೂ ನೆನೆಸಿಡ್ಬೇಕು. ಇದು ಚೆನ್ನಾಗಿ ನೆಂದಿರಬೇಕು ಅಕ್ಕಿ ಮತ್ತು ಹೆಸರುಕಾಳು. ಅದಾದಮೇಲೆ ನೋಡಿ ಈ ರೀತಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದನ್ನು ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಅಕ್ಕಿ ಹೆಸರುಕಾಳು ಇದ್ರ ಜೊತೆಗೆ ಒಂದು 4-5 ರಷ್ಟು ಹಸಿರು ಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಬೋದು. ಮತ್ತು 1 ಇಡಿಯಷ್ಟು ಕೊತ್ತಂಬರಿ ಸೊಪ್ಪು, ಮತ್ತು 2 ಇಂಚಷ್ಟು ಶುಂಠಿ, ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರು ಹಾಕಿ ಇದನ್ನು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಡಿ. ದೋಸೆ ಹಿಟ್ಟಿನ ಅದಕ್ಕೆ ಮಾಡಿಕೊಂಡ್ರೆ ಸಾಕು. ಆಮೇಲೆ ಇಲ್ಲಿ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಕಾಯಿ ಮತ್ತು ಕ್ಯಾರೆಟ್ನ ತೊಗೊಂಡಿದ್ದೀನಿ. ಇದೆಲ್ಲವನ್ನು ಹಾಕಿ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿಯಾಗೂ ಕೂಡ ಇರುತ್ತೆ. ಇದು ಪ್ರೋಟೀನ್ ದೋಸೆ ಅಂತ ಕೂಡ ನೀವು ಹೇಳ್ಬೋದು. ಅಷ್ಟು ಹೆಲ್ದಿಯಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿ ಅಂತ ಅಂದರೆ ಉದ್ದಿನ ಬೇಳೆ ಸೋಡಾ ಅದೇನೂ ಹಾಕೋದಿಲ್ಲ. ಹಾಗೇನೆ ಇದು ಸಾಫ್ಟಾಗಿ ಬರುತ್ತೆ, ಚೆನ್ನಾಗಿರುತ್ತೆ ತಿನ್ನೋದಕ್ಕೂ. ನೋಡಿ ಈ ರೀತಿ ನಾನು 2 ರೀತಿ ತೋರಿಸ್ತಾ ಇದ್ದೀನಿ. ಒಂದು ಈರುಳ್ಳಿನ ಹಾಗೇ ದೋಸೆ ಮೇಲೆ ಹಾಕಿ, ಈರುಳ್ಳಿ ಕ್ಯಾರೆಟ್ ಅದೇನಿದೆಯೋ ಮಿಕ್ಸ್ಚರ್ ಅದನ್ನು ದೋಸೆ ಮೇಲೆ ಹಾಗೇ ಹಾಕ್ತಿ ತೋರಿಸ್ತೀನಿ. ಆ ರೀತಿ ಕೂಡ ಮಾಡ್ಕೊಳ್ಬೋದು. ಅಂದರೆ ಇದು ಈರುಳ್ಳಿ ಎಲ್ಲ ಒಟ್ಟಿಗೆ ಹಾಕಿದರೆ ಹಿಟ್ಟಲ್ಲೇ ಅದು ದೋಸೆ ಪ್ಯಾನಲ್ಲಿ ನೀಟಾಗಿ ಬರೋದಿಲ್ಲ ರೌಂಡ್ ಅಂತ ಹೇಳಿದರೆ ಈ ರೀತಿ ಮಾಡಿದರೆ ಚೆನ್ನಾಗಾಗತ್ತೆ. ಇಲ್ಲ ಈ ರೀತಿ ಬೇಡ ಅದು ಫುಲ್ ಎಲ್ಲ ಉದುರುತ್ತೆ ಆ ಥರ ಅನಿಸಿದರೆ ನಾನು ಇನ್ನೊಂದು ರೀತಿ ತೋರಿಸ್ತೀನಿ. ಆ ರೀತಿ ಕೂಡ ನೀವು ಮಾಡ್ಕೊಳ್ಬೋದು. ನೋಡಿ ಈ ರೀತಿ ಒಂದು ಮೆಥಡ್. ಇನ್ನೊಂದು ಮೆಥಡ್ ಏನು ಅಂತ ಹೇಳಿದರೆ ಎಲ್ಲವನ್ನು ಕೂಡ ಒಂದೇ ಮಿಕ್ಸ್ಚರ್ನ ಎಲ್ಲದನ್ನು ಫುಲ್ ಈರುಳ್ಳಿ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಕಾಯಿ ಏನಿದೆ ಅದೆಲ್ಲವನ್ನು ಆ ದೋಸೆ ಬ್ಯಾಟರ್ಗೆ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಮಾಡ್ಕೊಳ್ಬೋದು. ಆ ದೋಸೆ ಹಾಕಿ ತಿನ್ಬೋದು. ಅದು ಆ ರೀತಿ ಕೂಡ ಮಾಡ್ಕೊಳ್ಬೋದು. 2 ರೀತಿ ಮಾಡ್ಕೋಬೋದು. ನಿಮಗೆ ಯಾವುದು ಕಂಫರ್ಟೇಬಲ್ ಅನಿಸುತ್ತೆ, ಯಾವ್ದು ಚೆನ್ನಾಗಿ ಅನಿಸುತ್ತೋ ಅದನ್ನು ಮಾಡ್ಕೊಂಡು. ಎರಡು ರೀತಿನೂ ಟ್ರೈ ಮಾಡಿ, ಯಾವುದು ಚೆನ್ನಾಗಿ ಅನಿಸಿದೆ, ಯಾವುದು ನಿಮಗೆ ಟೇಸ್ಟಿ ಅನಿಸುತ್ತೋ, ಚೆನ್ನಾಗಿ ಅನ್ನಿಸ್ತು, ಈಸಿ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ನನಗೆ ಹೇಳಿ. 2 ರೀತಿನೂ ಮಾಡಿ ನೋಡಿ, ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ನನಗೆ ಹೇಳಿ. ನೋಡಿ ಇದು ಕೂಡ ಚೆನ್ನಾಗೇ ಬರುತ್ತೆ. ಅದು ಈರುಳ್ಳಿ ಸ್ವಲ್ಪ ಸಣ್ಣದಾಗಿ ಹೆಚ್ಚಬೇಕು, ಆವಾಗ ನಿಮಗೆ ನೀಟಾಗಿ ದೋಸೆ ಹಾಕ್ಲಿಕ್ಕೆ ಬರುತ್ತೆ. ಅದು ತುಂಬ ಹಿಡಿಯೋದಿಲ್ಲ, ಅಂಟೋದಿಲ್ಲ ಹಂಚಿಗೆ, ಆ ಥರ ಏನಾಗಲ್ಲ. ಸ್ವಲ್ಪ ಸಣ್ಣದಾಗಿ ಹೆಚ್ಕೊಳ್ಳಿ ಈರುಳ್ಳಿ, ಆವಾಗ ಚೆನ್ನಾಗಾಗತ್ತೆ. ಈ ಥರ ರೌಂಡಾಗೇ ಬರುತ್ತೆ ದೋಸೆ, ಕ್ರಿಸ್ಪಿಯಾಗಿ ಕೂಡ ಇರುತ್ತೆ, ಸಾಫ್ಟಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿಯಂಥ ಸೋಡಾ ಏನೂ ಹಾಕಿಲ್ಲ, ಅದೇ ಹಾಗೆಯೇ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬರುತ್ತೆ. ನಿಮ್ಗೆ ಯಾವುದು ಚಟ್ನಿ ಕಂಫರ್ಟೇಬಲ್ ಅನಿಸುತ್ತೋ ಅದ್ರ ಚಟ್ನಿ ಜೊತೆ ನೀವು ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿರಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.